ಗುಜರಾತ್ನ ರಾಜ್ಕೋಟ್ನಲ್ಲಿ ನಡೆದಿರುವಂತಹ ಗೇಮ್ ಝೋನ್ನಲ್ಲಿ ನಡೆದಿರುವಂಥ ಒಂದು ಅಗ್ನಿ ಅವಘಡ ಏನಿದೆ ಅದು ಇಡೀ ದೇಶದ ಜನರನ್ನು ಅವಾಕಾಗಿಸಿರುವಂಥದ್ದು. ಈ ಪ್ರಕರಣದಲ್ಲಿ, ಈ ಒಂದು ಅಗ್ನಿ ದುರಂತದಲ್ಲಿ 28 ಮಂದಿ ಅಗ್ನಿ ಅಂದರೆ ಬೆಂಕಿಯ ಕೆನ್ನಾಲೆಗೆ ಬಲಿಯಾಗಿದ್ದಾರೆ. ಇದರಲ್ಲಿ 9 ಮಂದಿ ಪುಟ್ಟ ಪುಟ್ಟ ಮಕ್ಕಳು ಅನ್ನುವಂಥದ್ದು ಮತ್ತೊಂದು ವಿಷಾದದ ಸಂಗತಿ. ಸೊ ಈ ಘಟನೆ ನಡೀತಾ ಇದ್ದ ಹಾಗೆಯೇ ಬೆಂಗಳೂರಿಗೂ ಕೂಡ, ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯಾಗಿರುವಂತಹ ಗೇಮ್ ಝೋನ್ಗಳಿದ್ದಾವೆ. ಸೊ ಇದ್ರ ಬಗ್ಗೆ ಕಟ್ಟೆಚ್ಚರ ವಹಿಸಿ ಅಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು BBMPಗೆ ಒಂದು ಪತ್ರವನ್ನು ಬರೀತಾರೆ. ಸೊ ಪತ್ರದಲ್ಲಿ ಮುಖ್ಯವಾಗಿ DC ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು BBMPಯವರ ಅಧಿಕಾರಿಗಳಿಗೆ ಕೊಟ್ಟಿರುವಂತಹ ಸೂಚನೆಗಳೇನು ಅಂತಂದ್ರೆ, ಏನು ಗುಜರಾತ್ನ ರಾಜ್ಕೋಟ್ನ ಗೇಮ್ ಝೋನ್ನಲ್ಲಿ ಅಗ್ನಿ ದುರಂತ ಸಂಭವಿಸಿದೆ, ಇದು ನಮಗೆಲ್ರಿಗೂ ಕೂಡ ಎಚ್ಚರಿಕೆಯ ಗಂಟೆ ಆಗಬೇಕು. ಅದೇ ಮಾದರಿಯಲ್ಲಿ ಬೆಂಗಳೂರಿನಲ್ಲೂ ಕೂಡ BBMP ಆಡಳಿತ ವ್ಯಾಪ್ತಿಯಲ್ಲಿ ಸಾಕಷ್ಟು ಗೇಮ್ ಝೋನ್ಗಳಿಗೆ ಪರ್ಮಿಷನ್ ಅನ್ನು ಅವಕಾಶವನ್ನ ಮಾಡಿಕೊಡಲಾಗಿದೆ. ಸೊ ಇದರ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಮೆಷರ್ಗಳು ಯಾವ ರೀತಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಆದಷ್ಟು ಬೇಗ ಅಧಿಕಾರಿಗಳನ್ನು ನಿಯೋಜನೆ ಮಾಡಿ, ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಪರಿಶೀಲನೆಯನ್ನು ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದು ಯಾವಾಗ ಡಿ ಕೆ ಶಿವಕುಮಾರ್ ಅವರು ಪತ್ರವನ್ನು BBMPಗೆ ಬರೀತಾರೋ ಆಗಲೇ BBMP ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ತಾರೆ. ಅಂದರೆ BBMP ಅಧಿಕಾರಿಗಳು ಯಾವಾಗ ಎಂತಹ ಒಂದು ಕಹಿಘಟನೆ ನಡೆಯುತ್ತೋ ಅವಾಗ ಮಾತ್ರ ಅವರು ಎಚ್ಚೆತ್ತುಕೊಳ್ಳುವಂಥದ್ದು BBMP ಅಧಿಕಾರಿಗಳ ಒಂದು ಕಾರ್ಯವೈಖರಿ. ಸೊ ಈಗ ಏನು ಅವಘಡನೆ ನಡೆದಿಲ್ಲ, ಹೀಗಾಗಿ ಉಪಮುಖ್ಯಮಂತ್ರಿ ಪತ್ರ ಬರೆದಿದ್ದಾರಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಇದೀಗ ಮತ್ತೆ BBMP ಅಧಿಕಾರಿಗಳು ಅಲರ್ಟ್ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಸಾಕಷ್ಟು ಇದೇ ಮಾದರಿಯಲ್ಲಿ ಗೇಮ್ ಝೋನ್ಗಳಿದ್ದಾವೆ, ಮುಖ್ಯವಾಗಿ ಮಾಲ್ ಒಳಗಡೆ ಇದೆ, ಅಪಾರ್ಟ್ಮೆಂಟ್ಗಳಲ್ಲಿ ಇದೆ, ವಿಲ್ಲಾಗಳಲ್ಲಿ ಖಾಸಗಿಯಾಗಿ ಮಾಡಿಕೊಂಡಿರುವಂಥ ಗೇಮ್ ಝೋನ್ಗಳಿದ್ದಾವೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ಗೇಮ್ ಝೋನ್ಗಳನ್ನು ಬೇರೆ ಬೇರೆ ಕಂಪ್ನಿಗಳು ನಡೆಸ್ತಾ ಇದೆ, ಅಪಾರ್ಟ್ಮೆಂಟ್ಗಳ ಅಸೋಸಿಯೇಷನ್ ನಡೆಸ್ತಾ ಇದೆ, ಮಾಲ್ಗಳು ನಡೆಸ್ತಾ ಇದೆ. ಸೊ ಇದರ ಸೇಫ್ಟಿ ಭದ್ರತೆ ಹೇಗಿದೆ, ಸುರಕ್ಷತೆ ಹೇಗಿದೆ, ಅಲ್ಲಿ ಹೋಗುವಂಥ ಮಕ್ಕಳಿಗೆ ಮತ್ತು ಜನರಿಗೆ ಸುರಕ್ಷತೆ ಕೊಡೋದಕ್ಕೆ ಸಾಧ್ಯ ಆಗ್ತಿದೆಯಾ, ಕೊಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಒಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನು ಮಾಡೋದಕ್ಕೆ BBMP ಅಧಿಕಾರಿಗಳಿಗೆ DCM ಡಿ ಕೆ ಶಿವಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ನಾವು ಒಂದಿಷ್ಟು ತಿಂಗಳ ಕೆಳಗಡೆ ನಾವು ಹೋಗೋದಾದ್ರೆ ಇದೇ ಬೆಂಗಳೂರಿನ ಕೋರಮಂಗಲದಲ್ಲಿರುವಂತಹ ಒಂದು ರೆಸ್ಟೋ ಕೆಫೆಯಲ್ಲಿ ಒಂದು ಅಗ್ನಿ ದುರಂತ ಸಂಭವಿಸುತ್ತೆ. ನಾವು ಆ ವಿಜುವಲ್ಸ್ಗಳೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅದು ಒಂದು ಸುಮಾರು ಒಂದು 7-8 ಏನೋ ಮಹಡಿಯ ಒಂದು ಕಟ್ಟಡ, ಅದರ ರೂಫ್ ಟಾಪ್ ಅಲ್ಲಿ ರೆಸ್ಟೋ ಕೆಫೆಯನ್ನ ನಡೆಸಲಾಗಿರುತ್ತೆ. ಸೊ ಅಲ್ಲಿ ಏನೋ ಒಂದು ಗ್ಯಾಸ್ ಲೀಕ್ ಆಗಿನೋ ಶಾರ್ಟ್ ಸರ್ಕ್ಯೂಟ್ ಆಗಿನೋ ಅದು ಅಲ್ಲಿ ಬೆಂಕಿಗೆ ಆ ಬೆಂಕಿ ಹೊತ್ಕೊಳ್ಳುತ್ತೆ, ದಗದಗ ಅಂತ ಹೊತ್ಕೊಳ್ಳುತ್ತೆ. ನಾವು ವಿಜುವಲ್ಸ್ ಅನ್ನು ಕೂಡ ಅದನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅಲ್ಲಿ ಕೆಲಸ ಮಾಡ್ತಿರುವಂಥವ್ರು ನೇರ ಆ ಒಂದು 8-9 ಬಿಲ್ಡಿಂಗ್ ಮಹಡಿಯಿಂದ ನೇರವಾಗಿ ಕೆಳಗಡೆ ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳೋದಕ್ಕೆ ಜಿಗಿತಾರೆ. ನಂತರ ಆತ ಕಾಲು ಮುರ್ಕೊಂತಾನೆ. ಹೀಗೆ ಪ್ರಕರಣಗಳ ಬೇರೆ ಬೇರೆ ತಿರುವನ್ನು ಪಡೆದುಕೊಳ್ಳುತ್ತೆ. ಸೊ ಬೆಂಗಳೂರಿನಲ್ಲೂ ಕೂಡ ಅಗ್ನಿ ದುರಂತಗಳಿಗೆ ಬಹಳ ಫೇಮಸ್ ಬೆಂಗಳೂರು. ಎಷ್ಟೇ ಆದರೂ ಕೂಡ BBMP ಅಧಿಕಾರಿಗಳು ಅದಕ್ಕೊಂದು ಕಡಿವಾಣ ಹಾಕೋದಕ್ಕೆ ಮುಂದೆ ಬರಲ್ಲ. ಯಾಕೆ ಇದರಲ್ಲಿ BBMPಯ ಹೊಣೆಗಾರಿಕೆ ಇದೆ, BBMP ಅಧಿಕಾರಿಗಳು ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ನಾವು ಆರೋಪವನ್ನು ಮಾಡ್ತಿದ್ದೀವಿ ಅಂತಂದರೆ, ಒಂದು ಬಿಲ್ಡಿಂಗ್ ಕಟ್ಟುವಾಗ, ಒಂದು ಬಹುಮಹಡಿ ಕಟ್ಟಡವನ್ನು ನಿರ್ಮಾಣ ಮಾಡುವಾಗ ಅದಕ್ಕೆ ಒಂದಿಷ್ಟು ಮೆಷರ್ಸ್ಗಳು, ಏನು ಒಂದಿಷ್ಟು ಕ್ರಮಗಳಿರ್ತವೆ, ಅದನ್ನು ಪಾಲನೆ ಮಾಡಬೇಕಾಗುತ್ತೆ. ಸೊ ಬೆಂಗಳೂರಿನಲ್ಲಿ ಸಹಜವಾಗಿ 1+2 ಅವಕಾಶ ಅಂದರೆ ಹೆಚ್ಚು ಕಮ್ಮಿ 3 ಮಹಡಿ 3 ಲೆವೆಲ್ವರೆಗೂ ಕೂಡ 3 ಅಂತಸ್ತಿನವರೆಗೂ ಕೂಡ ಕಟ್ಟೋದಕ್ಕೆ BBMP ಅವಕಾಶ ಕೊಡುತ್ತೆ. ಅದಕ್ಕಿಂತಲೂ ಮೇಲ್ಪಟ್ಟಿರುವಂತಹ ಕಟ್ಟಡಗಳನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ವಿವಿಧ ರೀತಿಯಾಗಿರುವಂಥ NOCಗಳನ್ನು BBMPಯ ಟೌನ್ ಪ್ಲಾನಿಂಗ್ ವಿಭಾಗಕ್ಕೆ, ಆ ಕಟ್ಟಡ ನಿರ್ಮಾಣ ಮಾಡುವಂಥ ಮಾಲೀಕರು ಅಥವಾ ಅದನ್ನು ನಿರ್ಮಾಣ ಮಾಡ್ತಿರುವಂಥ ಬಿಲ್ಡರ್ಗಳು ಸಬ್ಮಿಟ್ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಅಲ್ಲಿ ಯಾವುದೇ ರೀತಿಯಾಗಿರುವಂಥ ಅಂದರೆ ಈ ಅಗ್ನಿ ದುರಂತಗಳು ನಡೆಯುವಂಥ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾಗಿರುವಂಥ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಅನ್ನುವಂಥದ್ರ ಬಗ್ಗೆ ಒಂದು ಅಗ್ನಿಶಾಮಕ ದಳ ಇಲಾಖೆಯ ಅಗ್ನಿಶಾಮಕ ಇಲಾಖೆ ಒಂದು NOC ಬೇಕಾಗುತ್ತೆ. ಜೊತೆಗೆ ಸ್ಥಳೀಯ BSSB BESCOM ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆಯದ್ದಾಗಿರ್ಬೋದು, ಹೀಗೆ ಬೇರೆ ಬೇರೆ ಇಲಾಖೆಯ NOCಗಳನ್ನು ತಂದು ಕೊಡಬೇಕಾಗುತ್ತೆ. ಆದರೆ ಬೆಂಗಳೂರಿನಲ್ಲಿ ನಾವು ಕಳೆದ 10-15 ವರ್ಷದಲ್ಲಿ ನೋಡ್ತಾ ಹೋದರೆ ಯಾವ ಕಟ್ಟಡಕ್ಕೂ ಕೂಡ ಸರಿಯಾದ NOC ಇಲ್ಲ, ಸೂಕ್ತವಾಗಿರುವಂಥ ದಾಖಲೆಗಳಿಲ್ಲ. BBMP ಅಧಿಕಾರಿಗಳಿಗೆ ಒಂದು ಲಂಚಪಾಕತನಕ್ಕೆ ಅವರು ಕೂಡ ಅವ್ರ ಜೊತೆ ಶಾಮೀಲಾಗಿ ಬೇಕಾಬಿಟ್ಟಿ ಬೆಂಗಳೂರಿನಲ್ಲಿ ಕಟ್ಟಡಗಳನ್ನು ಕಟ್ಟೋದಕ್ಕೆ, ನಿರ್ಮಾಣ ಮಾಡೋದಕ್ಕೆ BBMP ಅಧಿಕಾರಿಗಳು ಬಿಡ್ತಾರೆ. ಸೊ ಇದರ ಪರಿಣಾಮವಾಗಿ ಬೆಂಗಳೂರಿನಲ್ಲಿ ಒಂದು ಸೂಕ್ತವಾಗಿರುವಂಥ ಭದ್ರತೆ ಅಥವಾ ಸುರಕ್ಷತೆಯ ಸೇಫ್ಟಿ ಪ್ರಿಕಾಷನ್ಸನ್ನು ತೆಗೆದುಕೊಳ್ಳದೆ
ಕಟ್ಟಡಗಳು ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಾ ಇರುವಂಥದ್ದು ಸರ್ವೇ ಸಾಮಾನ್ಯ. ಸೊ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಯಾರೆಲ್ಲ ಅನಧಿಕೃತವಾಗಿ ಕಟ್ಟಡವನ್ನು ಅಥವಾ ಸೇಫ್ಟಿ ಮೆಜರ್ಸ್ಗಳನ್ನು ತೆಗೆದುಕೊಳ್ಳದೆ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ ಅವರಿಗೆಲ್ಲರೂ ಕೂಡ ನೋಟಿಸ್ ಕೊಡಿ ಅಂತ DCM DK ಶಿವಕುಮಾರ್ ಅವರನ್ನು ಹೇಳಿದ್ದಾರೆ. ಆದರೆ ಅದು ವಾಸ್ತವದಲ್ಲಿ ಕಾರ್ಯರೂಪಕ್ಕೆ ಬರೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಯಾಕೆಂದರೆ BBMP ಅಧಿಕಾರಿಗಳೇ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಈಗ ಅವರೇ ನೋಟಿಸ್ ಕೊಟ್ಟರೆ ಆ ಮಾಲೀಕರು ಬಿಡ್ತಾರೆ, ಇದು ಬೇರೆ ರೀತಿಯಾಗಿರುವಂಥ ತಿರುವನ್ನು ಪಡೆದುಕೊಳ್ತಾರೆ. ಅದೇನೇ ಇದ್ರೂ ಕೂಡ ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ದುರಂತ ನಡೀಬಾರದು ಅನ್ನುವಂಥದ್ದು ನಮ್ಮೆಲ್ಲರ ಕಾಳಜಿ. BBMP ಇದಕ್ಕೆ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಗುಜರಾತ್ನಲ್ಲಿ ನಡೆದಿರುವಂಥ ಈ ಘಟನೆ ಏನಿದೆ ಇದು ಭಾಳ ಎಲ್ರಿಗೂ ಕೂಡ ಎಚ್ಚರಿಕೆಯ ಗಂಟೆ. BBMP ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿರುವಂಥ ಪರಿಶೀಲನೆಯನ್ನು ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡೋಣ. ಬೆಂಗಳೂರಿನಿಂದ ಶ್ರೀನಿವಾಸ್ಲು ಜೊತೆ ಅಶೋಕ್ ಮಿಲ್ಕಿ News 8 ಬೆಂಗಳೂರು. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360° ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.